ಎಲ್ಲಕ್ಕಿಂತ ಹೆಚ್ಚಾಗಿ ಇದು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಬಂದಾಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಸದಾನಂದಗೌಡದ್ದು ಕೂಡ ಅಲ್ಲಿಗಿದೆ. ಸುರೇಖ ಬಿಕಾಸ್ ಆಫ್ ಯಶವಂತಪುರ ಸ್ವಲ್ಪ ಸೇರುತ್ತೆ ಕುಂಬಳಗೂಡು ಹತ್ರ. ಅದಾದಮೇಲೆ ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್, ಇನ್ನು ಮಂಡ್ಯ, ಹಾಗೆ ಮೈಸೂರು. ಮೈಸೂರಲ್ಲಿ ಒಂದು 5-6 ಕಿಲೋಮೀಟರ್ ಸಿಗ್ಬೋದೇನೋ ಅಂತ ಅನ್ಕೋತೀನಿ. ಸೊ ಈಗಿದ್ದಾಗ ಇಡೀ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಲಿ ಪ್ರತಾಪ್ ಸಿಂಹ ಮಾತ್ರ ಓಡಾಡ್ತಿರ್ತಾರೆ, ಅದೆಲ್ಲ ಸರಿ ಮಾಡ್ದಂಗೆ, ಸರಿ ಮಾಡಿಸ್ದಂಗೆ ಅಂತ. ಈಗ ಬಹುತೇಕ ನಾನು 2-3 ಸಲ ನನ್ನನ್ನು ಅವರು ದೂರವಾಣಿ ಮುಖಾಂತರ ಭೇಟಿ ಮಾಡಿದ್ದಾರೆ. ಖುದ್ದಾಗ ಒಂದ್ಸಲ ಅವರೇ ಬಂದರು ನನ್ನ ಕರೆಗೆ ಹೋಗೊಟ್ಟು. ಇವತ್ತು ಮದ್ದೂರು ಬಿಟ್ಟರೆ ಮಂಡ್ಯ ವಿ ಸಿ ಫಾರಂ ಗೇಟಿಂದ ನಮ್ಮ ಯಡಿಯೂರಪ್ಪವ್ರವ್ರ ಬೂಕಿನ ತರ ಕರೆ ತನಕನೂ ಕಂಪ್ಲೀಟ್ ನನ್ನ ಕಾನ್ಸ್ಟೆನ್ಸಿನೇ. ಎಲ್ಲಾ ರಾ ಮೆಟೀರಿಯಲ್ ಇಲ್ಲಿಂದನೇ ಡ್ರಾ ಮಾಡಿದ್ರು. ಅವರು ಕೆಲಸ ಪ್ರಾರಂಭ ಮಾಡೋಕ್ಕೂ ಮುನ್ನ ಪಿ ಡಬ್ಲ್ಯೂ ಆರ್ ಜೊತೆಗೆ ಹೊಂದಾಣಿಕೆ ಒಪ್ಪಂದ ಮಾಡಿಕೊಂಡ್ರು. ಅಡಿಪೇರ್ ಇಲಾಖೆ ರಸ್ತೆಗಳ ಇಂಜಿನಿಯರ್ ಜೊತೆ ಒಪ್ಪಂದ ಮಾಡಿಕೊಂಡ್ರು. ಇರಿಗೇಷನ್ ರಸ್ತೆಗಳ ಇಂಜಿನಿಯರ್ಸ್ಗಳ ಜೊತೆ ಒಪ್ಪಂದ ಮಾಡಿಕೊಂಡ್ರು. ಒಂದು ರಸ್ತೆನೂ ನಂದು ರೆಡಿ ಮಾಡಿಕೊಟ್ಟಿಲ್ಲ. ಸಂಪೂರ್ಣವಾಗಿ ನಮ್ಮ ನನ್ನ ಕ್ಷೇತ್ರದ ರಸ್ತೆಗಳೆಲ್ಲ ಎಲ್ಲಾ ಮೆಟೀರಿಯಲ್ ಇಲ್ಲಿಂದನೇ ಹೋಗಿರು. ಮದ್ದೂರಿಂದ ಈಚೆಗೆ ಏನೇನು ತೆಗೆದಿದ್ದಾರೆ ಪೂರ್ತಿ ಇಲ್ಲಿಂದನೇ, ಕಲ್ಲು ಮಣ್ಣು ಯಾವ್ಯಾವ ಮೆಟೀರಿಯಲ್ ಬೇಕು ಎಲ್ಲ ಇಲ್ಲಿಂದನೇ ತಗೊಂಡು ನಮ್ಮ ರಸ್ತೆಗಳನ್ನು ನೀವು ಬಹುತೇಕ ನೀವು ನೋಡಿರ್ಬೇಕು. ನಾನು ಒಂದು ಗುಂಡಿ ಇಲ್ಲದೆ ಇರೋ ರೀತಿ ಇಲ್ಲಿ ಗಂಟ ಕಳೆದ 25 ವರ್ಷದಿಂದ ನಾನು ನನ್ನ ಜವಾಬ್ದಾರಿ ನಿರ್ವಹಿಸಿದ್ದೀನಿ. ಇವತ್ತು ಸರ್ಕಾರದ ಹಣ ಬಿಡುಗಡೆ ಮಾಡ್ತಾ ಇಲ್ಲ, ಹೋಗಿರೋ ರಸ್ತೆ ರೆಡಿ ಮಾಡಿಕೊಡ್ತಾ ಇಲ್ಲ, ಆ ಸ್ಥಿತಿ ಆಗಿದೆ. ಈಗ ಆಯಿತು, ಕ್ರೆಡಿಟ್ ಯಾರಿಗಾದ್ರೂ ಬರಲಿ, ಅದ್ರ ಮುಖ್ಯ ಅಲ್ಲ. ವ್ಯವಸ್ಥಿತವಾದಂಥ ರಸ್ತೆ ಆಗಬೇಕು, ಅದನ್ನು ಪೂರ್ಣಗೊಳಿಸ್ಬೇಕು. ಆ ರಸ್ತೆ ಮಾಡಲಿಕ್ಕೆ ಉಪಯೋಗಿಸ್ಕೊಂಡಿರೋಂಥ ರಸ್ತೆಗಳೇನು ಡ್ಯಾಮೇಜ್ ಆಗಿದೆ ಅದನ್ನು ರೆಡಿಪಡಿಸ್ಬೇಕು ಅಂತಕ್ಕಂಥದ್ದನ್ನು ಮೊನ್ನೆ ತಾನೇ ಮಾತಾಡಿದ್ದೀನಿ. ಈ ತಿಂಗಳು 27ಕ್ಕೆ ವೈರ್ಮಡಿ ಉತ್ಸವ ಪ್ರಾರಂಭ ಆಗ್ತಾ ಇದೆ, ಅಷ್ಟರಲ್ಲಿ ನನ್ನ ಕ್ಷೇತ್ರದ ರಸ್ತೆಗಳನ್ನು ರೆಡಿ ಮಾಡಿಕೊಡುವಂಥ ಕೆಲಸ ಮಾಡಬೇಕು ಅಂತೇಳಿ ಪ್ರತಾಪ್ ಸಿಂಹರೇ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ಗಂಟ ಅದ್ರ ಬಗ್ಗೆ ಚಕಾರ ಎತ್ತಿಲ್ಲ. ಬಹುತೇಕ ಒಬ್ಬ ಮುಖ್ಯ ಚೀಫ್ ಇಂಜಿನಿಯರ್ ತರ ಕೆಲಸ ಮಾಡ್ತಾ ಇದ್ದಾರೆ, ಅದು ಯಾಕೆ ಏನೋ ಅಂತ ಗೊತ್ತಿಲ್ಲ. ಬೆಂಗಳೂರಲ್ಲಿ ರಾಮನಗರ ತವರೇ ನಿಂತ್ಕೋತಾರೆ, ಅಲ್ಲಿ ರಾಮನಗರ ಎಂ ಪಿ ಇದ್ದಾರೆ. ಮಂಡ್ಯದಲ್ಲಿ ಬಂದರು, ಅಲ್ಲಿ ಅವ್ರಿಗೆ ನಿಂತ್ಕೊಂಡು ಮಂಡ್ಯ ಎಂ ಪಿ ಅವರು ಇದ್ದಾರೆ. ನೀವು ಹೇಳೋದು 3-4 ಕಿಲೋಮೀಟ್ರ್ ಅವ್ರ ವ್ಯಾಪ್ತಿಗೆ ಬಂದರು, ಉಳಿದಂತೆ 130 ಕಿಲೋಮೀಟ್ರ್ ಅವರೇ ಓಡಾಡ್ತಾವ್ರೆ, ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ.